ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ಪ್ರಮುಖ ಘಟನಾವಳಿಗಳ ಸುದ್ದಿಗುಚ್ಛ ಇದು ಮೊದಲೇದಾಗಿ ಇಬ್ಬರು ಮಹಾಮಾತೆಯರ ಬಗ್ಗೆ ಹೇಳಿಬಿಡ್ತೀನಿ ಇಬ್ಬರು ಮಹಾಮಾತೆಯರು ಪರಸ್ಪರ ಆಲಂಗಿಸಿಕೊಂಡರು ಇಬ್ಬರೂ ಸಮಾನ ದುಃಖಿಗಳು ಏಕೆಂದರೆ ಇವರಿಬ್ಬರ ಪತಿಯರು ಈಗ ಜೈಲಿನಲ್ಲಿದ್ದಾರೆ ಕಸ್ಟಡಿಯಲ್ಲಿದ್ದಾರೆ ವಿಶೇಷ ಅಂದರೆ ಇವರಿಬ್ರು ಮುಖ್ಯಮಂತ್ರಿಯಾಗಿದ್ದವರು ಒಬ್ಬರು ನಾನು ಮುಖ್ಯಮಂತ್ರಿ ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಈ ನೆಲದ ಕಾನೂನಿಗೆ ಗೌರವ ಕೊಡಲಾರದಂಥವ್ರು ವಿಷಯ ಏನು ವಿಷಯ ಏನಪ್ಪಾ ಅಂದರೆ ಹೇಮಂತ್ ಸುರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಶೀಶ್ ಮಹಲ್ಗೆ ಹೋಗ್ತಾರೆ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸ ಶೀಶ್ ಮಹಲ್ಗೆ ಭೇಟಿ ನೀಡ್ತಾರೆ ಸುನೀತಾ ಕೇಜ್ರಿವಾಲ್ ಅವರನ್ನು ತಬ್ಬಿಕೊಂಡು ಗದ್ಗದಿತರಾಗ್ತಾರೆ ವಿಶೇಷ ನೋಡಿ ಹೇಮಂತ್ ಸುರೇನ್ಗೂ ಒಂಬತ್ತು ನೋಟಿಸ್ ಹೋಗಿದ್ದು ಅರವಿಂದ್ ಕೇಜ್ರಿವಾಲ್ಗೂ ಒಂಬತ್ತು ನೋಸ ನೋಟಿಸ್ ಹೋಗಿದ್ದು ಹೇಮಂತ್ ಸುರೇನ್ ಎಂಟನೇ ನೋಟಿಸ್ ಬಂದು ಆದಮೇಲೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಬರ್ತಾರೆ ಬಂದು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ ಬೈರೋಡ್ ವಾಪಸ್ಸು ಜಾರ್ಖಂಡ್ ಹೋಗ್ತಾರೆ ಅದಾದಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಬಂದು ಅವ್ರನ್ನ ಹೋಗುತ್ತೆ ಆತ ಹೋಗಿ ರಾಜ್ಯಪಾಲರ ನಿವಾಸಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ಚಂಪೈ ಸುರೇನ ಮುಖ್ಯಮಂತ್ರಿಯಾಗಿ ಮಾಡಿ ಜೈಲಿಗೆ ಹೋಗ್ತಾರೆ ಇಲ್ಲಿ ಈತ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಹರಟೆ ಹೊಡ್ಕೊಂಡು ಕೂತಿರ್ತಾರೆ ನನಗೇನು ಆಗೋದಿಲ್ಲ ಅಂದ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಬಂದು ಎತ್ತಾಕೊಂಡು ಹೋಗ್ತಾರೆ ಇಬ್ಬರದು ಸಮಾನ ಕಥೆ ಆದರೆ ವಿಶೇಷ ಏನಪ್ಪ ಅಂದರೆ ಯಾವ ಕಲ್ಪನಾ ಸುರೇನನ್ನು ಮುಖ್ಯಮಂತ್ರಿ ಮಾಡಬಹುದು ಹೇಮಂತ್ ಸುರೇನ್ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಹೇಮಂತ್ ಸುರೇನ ಆ ಕೆಲಸ ಮಾಡೋದಿಲ್ಲ ಆದರೆ ನಾನೊಬ್ಬ ಸುಶಿಕ್ಷಿತ ಚೌತಿ ಪಾಸ್ಕ ರಾಜ ಅಂತ ನರೇಂದ್ರ ಮೋದಿಗೆ ಟೀಕಿಸ್ತಾ ನಿಂದಿಸ್ತಾ ಅವರ ಸರ್ಟಿಫಿಕೇಟನ್ನೇ ಸುಳ್ಳು ಅಂತ ನಕಲಿ ಸುಳ್ ಸರ್ಟಿಫಿಕೇಟು ಅಂತ ನರೇಂದ್ರ ಮೋದಿ ಅವರನ್ನು ವಾಚಾಮಗೋಚರವಾಗಿ ಆರೋಪಿಸ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಯಾರು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಧ್ವನಿಯನ್ನೆತ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜಕಾರಣಕ್ಕೆ ಬಂದರು ಅವರು ಈಗ ಹೆಂಡತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಒಳಗಿಂದೊಳಗೆ ಸಂಚುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಎರಡನೇ ವಿಷಯಕ್ಕೆ ಬರೋಣ ಈತನ ಹೆಸರು ಕೈಲಾಶ್ ಗೆಹ್ಲೋಟ್ ಅಂತೇಳಿ ಈ ಕೈಲಾಶ್ ಗೆಹ್ಲೋಟ್ ಈಗ ಕಾನೂನು ಸಚಿವ ಮತ್ತು ಸಾರಿಗೆ ಸಚಿವ ದಿಲ್ಲಿಯಲ್ಲಿ ಈತನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಮನ್ ಮಾಡುತ್ತೆ ಬನ್ನಿ ಅಂತ ಕಾರಣ ಏನು ಈ ಕೈಲಾಶ್ ಗೆಹ್ಲೋಟ್ ಗ್ರೂಪ್ ಆಫ್ ಮಿನಿಸ್ಟರ್ಸಲ್ಲಿ ಇರ್ತಾರೆ ಯಾವ ಗ್ರೂಪು ಈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ದಿಲ್ಲಿ ಅಬಕಾರಿ ನೀತಿ ಅಂತ ಮಾಡ್ತಾರಲ್ಲ ಅದು ಕರಡಚ್ಚು ಸಮಿತಿ ಅಂತ ಮಾಡಿರ್ತಾರೆ ಆ ಕರಡಚ್ಚು ಸಮಿತಿಯ ಸದಸ್ಯ ಯಾರಪ್ಪ ಅಂದರೆ ಈ ಕೈಲಾಶ್ ಗೆಹ್ಲೋಟ್ ಈ ಕೈಲಾಶ್ ಗೆಹ್ಲೋತು ಇದ್ದಕ್ಕಿದ್ದ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕರೆದ ತಕ್ಷಣ ಶನಿವಾರ ದಿವಸ ನಿನ್ನೆ ಇಡಿ ಆಫೀಸ್ಗೆ ಹೋಗ್ಬಿಡ್ತಾರೆ ಬೆಳಿಗ್ಗೆ ಹನ್ನೊಂದುವರೆಗೆ ಸಂಜೆ ನಾಲ್ಕೂವರೆವರೆಗೂ ಅವರು ಏನು ಕೇಳ್ತಾರೆ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಹೇಳಿ ಹೊರಗಡೆ ಬರ್ತಾರೆ ಹೊರಗಡೆ ಫುಲ್ ಪತ್ರಕರ್ತರು ನಿಂತಿರ್ತಾರೆ ಇದು ಒಳಗಡೆ ನಡೆದಂಥ ವಿದ್ಯಮಾನವನ್ನು ಹೇಳ್ತಾ ಇಲ್ಲ ಮಾಧ್ಯಮದ ಎದುರಿಗೆ ಅವ್ರು ಏನು ಮಾತಾಡಿದ್ರು ಅನ್ನೋ ವಿಚಾರವನ್ನು ತಮ್ಮ ಹೇಳ್ತಾ ಇರೋದು ಕೇಳ್ತಾರೆ ನಿಮ್ಮ ಮುಖ್ಯಮಂತ್ರಿ ನಮ್ಮ ಪತ್ರಕರ್ತರು ಭಾಳ ಒಲುಕೋಚ್ಚಿ ಇರ್ತಾರೆ ಅಂದರೆ ಇಂಥ ಸಂದರ್ಭದಲ್ಲಿ ಹೇಗೆ ಲೇವಡಿ ಮಾಡಬೇಕು ವ್ಯಂಗ್ಯ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಸ್ಯಾಡಿಸ್ಟಿಕ್ ಅಂತ ನೀವು ಅಂದ್ಕೋಬೇಡಿ ವ್ಯವಸ್ಥೆಯಲ್ಲಿರುವಂಥ ಇಂಥ ವಿಪರ್ಯಾಸಗಳನ್ನ ಎತ್ತಿ ಹಿಡಿಯುವಂಥ ಕೆಲಸ ಅದು ನಿಮ್ಮ ಮುಖ್ಯಮಂತ್ರಿ ನೋಡಿದರೆ ಒಂಬತ್ತು ಸಮನ್ ಮಾಡಿದರೂ ಹೋಗ್ಲಿಕ್ಕೆ ಹಿಂದೆ ಮುಂದೆ ಮಾಡಿದರು ಕೊನೆಗೆ ಅವ್ರ ಮನೆಗೆ ಬಂದು ಕರ್ಕೊಂಡು ಹೋಗ್ಬೇಕಾಯ್ತು ನೀವು ಒಂದೇ ಸಮನ್ಗೆ ಬಂದುಬಿಟ್ಟಿದ್ರೆ ಇದು ಹೆಂಗೆ ಅವ ಕೈಲಾಶ್ ಗೆಲ್ಲೋತ್ ಪಾಪ ಬೆಬ್ಬೆ ಬೆಬ್ಬೆ ಅಂತಾರೆ ಇಲ್ಲ ನಾನು ಒಂದೇ ಸಮನ್ನಲ್ಲ ಇದು ಎರಡನೇ ಸಮನ್ನು ಮೊದಲೇ ಸಮನ್ಸ್ ಬಂದಾಗ ನಾವೊಂದು ಒಂದು ವಿಧಾನಸಭಾ ಕಲಿಯ ಕಲಾಪ ನಡೀತಾ ಇತ್ತು ಅವಾಗ ಬಜೆಟ್ ಸೆಷನ್ ಇತ್ತು ನಾನೊಬ್ಬ ಸಚಿವನಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ಅಲ್ಲಿ ಉಪಸ್ಥಿತನಿರಬೇಕು ಅದಕ್ಕೆ ಅವತ್ತು ಹೋಗಲಿಲ್ಲ ಎರಡನೇ ಸಮನ್ ನಿನ್ನೆ ಬಂತು ಬಂದ ತಕ್ಷಣ ಬಂದಿದ್ದೀನಿ ಏನಂತ ಕೇಳಿದರು ನಿಮ್ಮ ಸರ್ಕಾರಿ ಬಂಗ್ಲೆಯಲ್ಲಿ ಮುಖ್ಯಮಂತ್ರಿಯವರ ಪಕ್ಕದಲ್ಲಿರುವಂಥ ಸಿವಿಲ್ ಲೈನ್ಸ್ನ ಬಂಗ್ಲೆಯಲ್ಲಿ ಯಾರು ಇರ್ತಾರೆ ನಾನು ಸ್ಪಷ್ಟವಾಗಿ ಹಿಂದೆ ಸಿ ಬಿ ಐನವ್ರಿಗೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ನಾನು ನನ್ನ ಸರ್ಕಾರಿ ಬಂಗ್ಲೆಯಲ್ಲಿ ವಾಸ ಇಲ್ಲ ಯಾರು ವಾಸವಾಗಿದ್ದಾರೆ ವಿಜಯ್ ನಾಯರ್ ಇದ್ದರು ನೋಡಿ ವಿಷಯ ಇರೋದು ಇಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು ಈ ವಿಜಯ್ ನಾಯರ್ ಅನ್ನೋನು ಈ ಅಬಕಾರಿ ಟೋಟಲ್ ಇದೇನು ಕ್ಯಾಕಸ್ ಇದೆಯಲ್ಲ ಒಂದು ಮೋಡ ಸಪರಂಡಿ ಇದೆಯಲ್ಲ ಒಂದು ದೊಡ್ಡ ಹಗರಣ ಇದೆಯಲ್ಲ ಇದರ ಪ್ರಮುಖ ರೂವಾರಿ ಒಬ್ಬ ಯಾರು ಅಂದರೆ ಈ ವಿಜಯ್ ನಾಯರ್ ಈತನೇ ಈ ಸೌತ್ ಗ್ರೂಪ್ ಏನಿದೆ ಅವರ ಮಧ್ಯೆ ಒಂದು ಒಡಂಬಡಿಕೆಯನ್ನು ಮಾಡಿ ದುಡ್ಡನ್ನು ವ್ಯವಹಾರ ಮಾಡಲಿಕ್ಕೆ ಕಾರಣೀಭೂತನಾದ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಅತ್ಯಂತ ಈ ಜಗತ್ತಿನ ಪ್ರಾಮಾಣಿಕವಾದಂಥ ಸತ್ಯ ಹರಿಶ್ಚಂದ್ರ ಮುಖ್ಯಮಂತ್ರಿ ಒಂದು ಸರ್ಕಾರಿ ಕ್ಯಾಬಿನೆಟ್ ಸಚಿವನ ಬಂಗಲೆಯನ್ನು ನಾಯರ್ಗೆ ಕೊಟ್ಟಿರ್ತಾರೆ ಇದನ್ನು ಯಾರು ಹೇಳಿದರು ಯಾರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಹೇಳಿದ್ದಲ್ಲ ಯಾರು ಈ ಬಂಗಲೆಯನ್ನು ತೆಗೆದುಕೊಂಡು ಸಹಿ ಹಾಕಿ ನನ್ನ ಬಂಗಲೆ ಅಂತ ಸ್ವೀಕಾರ ಮಾಡಿದ್ರಲ್ಲ ಆ ಮನುಷ್ಯ ಈ ಮಾತನ್ನು ಹೇಳ್ತಾರೆ ಅದೇ ಕೈಲಾಶ್ ಗೆಹ್ಲೋಟ್ ಕೈಲಾಶ್ ಗೆಹ್ಲೋಟ್ ಹೇಳ್ತಾರೆ ಅದು ನನ್ನ ಬಂಗ್ಲೆ ಇತ್ತು ಆ ಬಂಗ್ಲೆಯಲ್ಲಿ ಇರಲಿಕ್ಕೆ ನಮ್ಮ ಮನೆಯವರು ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದರೆ ನನ್ನ ಮಗುಗು ಸ್ಕೂಲು ಡಿ ಪಿ ಎಸ್ಸು ಡೆಲ್ಲಿ ಪಬ್ಲಿಕ್ ಸ್ಕೂಲು ನನ್ನ ಮನೆ ಹತ್ರ ವಿಜಯ್ ಕುಂಜದಲ್ಲಿ ನನ್ನ ನಿವಾಸ ಖಾಸಗಿ ನಿವಾಸ ನನ್ನದು ಹೆಂಡತಿಗೆ ಹತ್ತಿರ ಆಗೋದು ಓಡಾಡಲಿಕ್ಕೆ ಮಕ್ಕಳು ಸ್ಕೂಲಿಗೆ ಹತ್ತಿರ ಆಗೋದು ಅದಕ್ಕೆ ನಾನು ವಸಂತ ಕುಂಜದಲ್ಲೇ ಮುಂದುವರೆದೆ ನನ್ನ ಮುಂಚಿನ ನಿವಾಸದಲ್ಲಿ ಖಾಸಗಿ ನಿವಾಸದಲ್ಲಿ ಮುಂದುವರೆದೆ ಸರ್ಕಾರಿ ಬಂಗ್ಲೆಯಲ್ಲಿ ನಾನು ಉಳಿಲಿಲ್ಲ ಆ ಸರ್ಕಾರಿ ಬಂಗ್ಲೆಯನ್ನು ವಿಜಯ ನಾಯರ್ಗೆ ಅರವಿಂದ್ ಕೇಜ್ರಿವಾಲ್ ಕೊಟ್ಟರು ಅಲ್ಲಿಗೆ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅನ್ನೋಂದರೆ ಯಾರು ಇದರ ಹಿಂದೆ ಇರುವಂಥ ಸೂತ್ರಧಾರಿಗಳಿದ್ದಾರೋ ಅವರು ಯಾವ ರೀತಿ ಸರ್ಕಾರಿ ಆತಿಥ್ಯವನ್ನು ಪಡೀತಾ ಇದ್ದರು ಹೇಗೆ ಕಾನೂನು ಬಾಹಿರವಾಗಿ ನಡ್ಕೋತಾ ಇದ್ದರು ಅಂತ ಒಬ್ಬ ಕಾನೂನು ಸಚಿವ ಕಾನೂನು ಬಾಹಿರವಾಗಿ ತನ್ನ ಸರ್ಕಾರಿ ಬಂಗಲೆಯನ್ನು ಒಬ್ಬ ಬ್ರೋಕರ್ಗೆ ಕೊಡ್ತಾನೆ ಅಂದರೆ ಈತ ಇದರಲ್ಲಿ ಪಾತ್ರಧಾರಿ ಹೌದು ಅಲ್ವ ನೀವು ಹೇಳಬೇಕು ಇದಕ್ಕೆ ಆಸ್ಪದ ಮಾಡಿಕೊಟ್ಟಂಥ ಮುಖ್ಯಮಂತ್ರಿ ಇದರಲ್ಲಿ ಪಾತ್ರಧಾರಿ ಹೌದು ಅಲ್ಲೋ ಅನ್ನೋದನ್ನು ನೀವು ಹೇಳಬೇಕು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಪತ್ರಕರ್ತರು ಎಷ್ಟು ತನಕ ನಿಮ್ಮ ಪ್ರಶ್ನೆ ಕೇಳಲಾಯ್ತು ಸಂಜೆ ನಾಲ್ಕೂವರೆ ಅವರು ಮತ್ತೆ ಕರೆದ್ರೆ ಬರ್ತೀರಾ ಬರ್ತೀನಿ ಬೇರೆ ಏನು ಪ್ರಶ್ನೆ ಕೇಳಿದ್ರು ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಒಳಗಡೆ ಕಾನ್ಫಿಡೆನ್ಷಿಯಲ್ ವಿಚಾರ ನಡೀತಾ ಇರ್ತಾ ಅವ್ರು ಕೇಳಿದ ಪ್ರಶ್ನೆ ಅಲ್ಲ ಅದಕ್ಕೂ ಉತ್ತರ ಹೇಳಿದಿನಿ ಯಾರನ್ನಾದರೂ ಎದುರುಗಡೆ ಆರೋಪಿಗಳನ್ನು ಕೂಡಿಸಿ ಮ ಮುಖಾಮುಖಿ ಏನಾದರೂ ಪ್ರಶ್ನೋತ್ತರ ಆಯ್ತಾ ಇಲ್ಲ ಆ ರೀತಿ ಯಾವುದು ಆಗಲಿಲ್ಲ ಆತ ಎಷ್ಟು ಸೋತು ಸೊರಗಿದ ಧ್ವನಿಯಲ್ಲಿ ಮಾತನಾಡಿದರು ಕೈಲಾಶ್ ಗೆಹ್ಲೋತ್ ಅಂದರೆ ಈ ಸರೆಂಡ್ರಾಗಿಬಿಡ್ತಾರಲ್ಲ ಶರಣಾಗತಿಯಾಗಿ ಹೌದು ನಾವು ಮಾಡಿದ್ದೀವಿ ತಪ್ಪು ಏನು ಮಾಡ್ಕೋತೀರ ಮಾಡ್ಕೊಡ್ರಿ ಅಂತ ಹೇಳ್ತಾರಲ್ಲ ಆ ದೀನ ಸ್ವರದಲ್ಲಿ ಈ ಮನುಷ್ಯ ಪತ್ರಕರ್ತರ ಎದುರಿಗೆ ಮಾತಾಡಿದ್ದು ನೀವು ಎ ಎನ್ ಐ ಚಾನೆಲ್ಗೆ ಹೋದರೆ ಇದ್ರಲ್ಲಿ ಸಂಪೂರ್ಣವಾದಂಥ ಸಂದರ್ಶನ ಸಿಗುತ್ತೆ ಎ ಎನ್ ಐ ಅಂತ ಯೂಟ್ಯೂಬಲ್ಲಿ ಹೊಡೆದು ಕೈಲಾಶ್ ಗಹ್ಲೋತ್ ಅಂತ ಹೋದರೆ ಸಂಪೂರ್ಣ ಮಾಹಿತಿ ಸಿಗತ್ತೆ ಇನ್ನು ಮೂರನೇ ವಿಷಯ ಮೂರನೇ ವಿಷಯ ಯಾವ ಅತಿಶಿ ಮರ್ಲಯನ ಅಂತ ಇದ್ದಾರಲ್ಲ ಇವತ್ತು ಬಾಯಿ ಬೊಂಬಾಯಿ ಮಾಡಿಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಂಥ ಅತಿಶಿ ಮರ್ಲೆಯನ್ನ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ರಿಗ್ ಮಾಡುವ ಸಾಧ್ಯತೆಗಳಿದ್ದಾವೆ ಹೇಗೆ ಅತಿಶಿ ಮರ್ಲೆನಾೂಲು ಮೊದಲೇದಾಗಿ ಅತಿಶಿ ಮರ್ಲೆನ ಬಗ್ಗೆ ತಿಳ್ಕೊಬೇಕು ನೀವು ಮಾರ್ಸ್ ಮತ್ತು ಲೆನಿನ್ ಅಂತ ಎರಡೂ ಸೇರಿಸಿ ಇವರಪ್ಪ ಮರ್ಲೆನಾ ಅಂತ ಹೆಸರಿಟ್ಟದ್ದು ಪಕ್ಕಾ ಲೆಫ್ಟಿಸ್ಟ್ ಮೈಂಡ್ಸೆಟ್ಟು ಅಪ್ಪ ಅಮ್ಮ ಇಬ್ಬರು ಪ್ರೊಫೆಸರ್ಗಳು ಗುರು ಬಿಡುಗಡೆಗಾಗಿ ಇವರೆಲ್ಲ ಭಾಳ ಹಠ ತೊಟ್ಟು ಪ್ರತಿಭಟನೆ ಮಾಡಿದವ್ರಿಗೆ ತಂದೆ ತಾಯಿಗಳು ಈ ಅತಿಶಿ ಮರ್ಲೆನಾ ಮನೀಶ್ ಸಿಸೋಡಿಯಾಗೆ ಪಿ ಎ ಆಗಿದ್ದಂಥವ್ರು ಅವರಿಗೆ ಭಾಷಣ ಕೊಡೋದು ಅವ್ರದ್ದೆಲ್ಲ ವ್ಯವಹಾರ ನೋಡ್ಕೊದು ಪೂರ್ತಿ ಈಕೆ ನೋಡ್ಕೊಳ್ತಾರೆ ಯಾವಾಗ ಮನೀಶ್ ಸಿಸೋಡಿಯ ಜೈಲಿಗೆ ಹೋಗ್ತಾರೋ ಆವಾಗ ಅರವಿಂದ್ ಕೇಜ್ರಿವಾಲಿಗೆ ಬಂದು ಅಂಟ್ಕೊಂಡಿರುವಂಥ ಶನಿ ಇದೆ ಅದೇ ದೊಡ್ಡ ಶನಿ ಆ ಶನಿಯ ಜೊತೆ ಈ ಶನಿ ಎರಡೆರಡು ಶನಿ ಒಟ್ಟಿಗೆ ಸೇರಿದಾಗ ಏನಾಗತ್ತೆ ಅಂತ ಹೇಳಬೇಕಾಗಿಲ್ಲ ಈಗ ವಿಷಯ ಏನು ಈ ಅತಿಶಿ ಮರ್ಲೇನಾ ಗೋವಾದ ರಾಜಕ ಚುನಾವಣೆಯ ಪ್ರಭಾರಿಯಾಗಿದ್ದಂಥವ್ರು ವಿಧಾನಸಭಾ ಚುನಾವಣೆ ಸಂದರ್ಭ ಈಗ ಪ್ರಶ್ನೆ ಬಂದಿರೋದೇನು ನೂರು ಕೋಟಿ ರೂಪಾಯಿ ದುಡ್ಡು ಏನು ಬಂತಲ್ಲ ಕಿಕ್ ಬ್ಯಾಕ್ ತೊಗೊಂಡಲ್ಲ ಸೌತ್ ಗ್ರೂಪ್ನಿಂದ ಅದರ ನಲವತ್ತೈದು ಕೋಟಿ ರೂಪಾಯಿಗಳನ್ನು ಗೋವಾಗೆ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೇಮಂತ್ ಪಾಲೇಕರ್ ಅಂತೇಳಿ ಅಲ್ಲಿಯ ಮುಖ್ಯಸ್ಥ ಗೋವಾದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅಲ್ಲಿರುವಂಥ ನಾಲ್ಕು ಕ್ಯಾಂಡಿಡೇಟ್ಗಳನ್ನು ಕರೆಸಿ ರಿಗ್ ಮಾಡಲಾಗ್ತಾ ಇದೆ ಇದೆಲ್ಲವನ್ನು ಕೋಆರ್ಡಿನೇಟ್ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಈ ಅತಿಶ್ರೀ ಮರ್ಲೆನ ಅಲ್ಲಿಗೆ ಇಡೀ ಕ್ಯಾಬಿನೆಟ್ ಏನಿದೆ ಅರವಿಂದ್ ಕೇಜ್ರಿವಾಲ್ ಅವರು ಇಷ್ಟೂ ಜನ ಒಂದೋ ವಿಚಾರಣಾಧೀನ ಕೈದಿಯಾಗಿರ್ತಾರೆ ಇಲ್ಲ ಜೈಲ್ನಲ್ಲಿರ್ತಾರೆ ಈಗಾಗಲೇ ಕೆ ಕವಿತಾ ಅವ್ರನ್ನ ಬ್ಯಾರಕ್ ನಂಬರ್ ಸಿಕ್ಸ್ಗೆ ಕಳಿಸಲಾಗಿದೆ ಮುಂದೇನಾಗತ್ತೆ ಮತ್ತೆ ಮಾತಾಡ್ತೇನೆ ಅದಕ್ಕಿಂತ ಮುಖ್ಯವಾಗಿ ಇಂಡಿ ಅಲೈನ್ಸ್ನವರು ದಿಲ್ಲಿಯಲ್ಲಿ ಭಾನುವಾರ ದಿವಸ ಮಾಡಿದ್ರಲ್ಲ ದೊಡ್ಡ ರ್ಯಾಲಿ ಅಂತ ರಾಮ್ ರಾಮ್ಲೀಲಾ ಮೈದಾನದಲ್ಲಿ ಅದ್ರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ